ಈ ಸಪ್ತ ಸಾಗರದಾಚೆ ಎಲ್ಲೋ ಓಕೆ, ಬಟ್ ಎಲ್ಲಿ ಅನ್ನೋ ನನ್ನ ಕ್ವೆಶನ್. ಸಪ್ತ ಸಾಗರದಾಚೆ ಎಲ್ಲಿ ಅಂತಂದ್ರೆ ಅದು ಕನ್ಸಿನ ಲೋಕದಲ್ಲಿ. ವೆರಿ ಇಂಟ್ರೆಸ್ಟಿಂಗ್. ನೀವು ಈ ಸಿನಿಮಾಗೆ ಆಯ್ಕೆ ಆಗಿದ್ದು ಆ ಸ್ಟೋರಿ ನಾವು ಕೇಳಿದ್ದೇವೆ, ಬಟ್ ಈ ಸಿನಿಮಾಗೆ ಇವಾಗ ನೀವು ಹೇಮಂತ್ ರಾವ್ ಅವ್ರಿಗೆ ಡಿಎಂ ಮಾಡಿದ್ರೆ ಇನ್ಸ್ಟಾದಲ್ಲಿ ನಾನು ಆಕ್ಟ್ ಮಾಡ್ತೀನಿ ಅಂತ, ಬಟ್ ಈ ಸಿನಿಮಾ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀನಿ? ಯಾಕಂದ್ರೆ ಹೇಮಂತ್ ರಾವ್ ಡೈರೆಕ್ಟರ್ ಅಂತ ಅಥವಾ ರಕ್ಷಿತ್ ಶೆಟ್ಟಿ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ? ಈ ಚಿತ್ರತಂಡ ಬೈ ದೆನ್ ಎಲ್ಲರೂ ಸೆಟ್ ಆಗಿದ್ರು. ರಕ್ಷಿತ್ ಅವ್ರು ಸೆಟ್ ಆಗಿದ್ರು, ಹೇಮಂತ್ ಅವ್ರು ಸೆಟ್ ಆಗಿದ್ರು, ಚರಣ್ ಅವ್ರು ಸೆಟ್ ಆಗಿದ್ರು. ಇಡೀ ಚಿತ್ರತಂಡ ನೋಡಿದಾಗಲೇ ಐ ವಾಸ್ ಲೈಕ್ ವಾವ್, ಇದು ಹೇಗಿರ್ಬೋದು ಅಂತ. ಆ್ಯಂಡ್ ಪೋಸ್ಟರ್ ನೋಡಿದ ತಕ್ಷಣ ಆ ಥರ ಅದೆಲ್ಲ ಇನ್ಫಾರ್ಮೇಷನ್ ಇತ್ತು ಆ ಪೋಸ್ಟರಲ್ಲಿ. ಆ್ಯಂಡ್ ಆಲ್ಸೋ ಒಂದು ಲವ್ ಸ್ಟೋರಿ ಅಂತ ಅನೌನ್ಸ್ ಮಾಡಿದ್ರು. ನನಗೆ ಲವ್ ಸ್ಟೋರೀಸ್ ನೋಡಬೇಕಾದ್ರೆ ತುಂಬ ಇಷ್ಟ, ಅದು ನನ್ನ ಫೇವ್ರೆಟ್ ಜಾನ್ರ್ ನೋಡಬೇಕಾದ್ರೆ. ಸೊ ಐ ವಾಸ್ ಲೈಕ್, ಓ ಈ ಟೀಮ್ ಬಂದ್ಬಿಟ್ಟು ಒಂದು ಲವ್ ಸ್ಟೋರಿ ಮಾಡ್ತಿದ್ದಾರೆ, ಹೇಗಿರ್ಬೋದು ಅಂತ ನನಗೆ ಅದು ಫುಲ್ ಎಕ್ಸೈಟ್ಮೆಂಟ್. ಸೂಪರ್. ನೀವು ಇವಾಗ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರೆ ಹೇಮಂತ್ ರಾವ್ ಜೊತೆ ನಾನು ಇನ್ನೊಂದು ಸಿನಿಮಾ ಮಾಡಬೇಕು ಅಂದ್ರೆ ಕಣ್ಣು ಮುಚ್ಕೊಂಡು ಒಪ್ಕೊಂತೀನಿ ಅಂತ. ಅಂದರೆ ಹೇಮಂತ್ ರಾವ್ ಬಗ್ಗೆ ನಿಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದೆಯಾ? ಹೌದು, ಅಂದರೆ ಒಂದು ನಾನು ಅವ್ರ ಜೊತೆ ಮುಂಚೆನೂ ವರ್ಕ್ ಮಾಡಿದ್ದೀನಿ. ಸೊ ನನಗೆ ಅವರು ಹೆಂಗೆ ಕೆಲಸ ಮಾಡ್ತಾರೆ ಅನ್ನೋದು ಗೊತ್ತು, ಅವರ ಥಾಟ್ ಪ್ರೊಸೆಸ್ ಗೊತ್ತು ನನಗೆ, ಅವ್ರ ಸಿನಿಮಾನ ಎಷ್ಟು ಸೀರಿಯಸ್ಸಾಗಿ ತಗೊಳ್ತಾರೆ ಅಂತ ಗೊತ್ತು. ಆ್ಯಂಡ್ ನಾನು ಇದು ಹೇಳ್ತಾ ಇರ್ತೀನಿ ಅಂದರೆ, ಒಬ್ಬ ಎಲ್ರಿಗೂ ಸಿನಿಮಾ ಮಾಡಬೇಕು ಅನ್ನೋದು ಆಸೆ ಇರುತ್ತೆ, ಬಟ್ ಎಲ್ಲೋ ಒಂದು ಕಡೆ ಸಿನಿಮಾಕ್ಕಿಂತ ನಾನು ಇಂಪಾರ್ಟೆಂಟ್ ಅಂತ ಅನ್ನೋದಿರುತ್ತಲ್ವ. ನಾನು ಫಸ್ಟ್ ಹೈಲೈಟ್ ಆಗಬೇಕು, ಇದು ನನ್ನ ಡೈರೆಕ್ಷನ್, ಅಥವಾ ಇದೆಲ್ಲ ಆ್ಯಸ್ ಆನ್ ಆ್ಯಕ್ಟರ್ ನಾನು ಜಾಸ್ತಿ ಹೈಲೈಟ್ ಆಗಬೇಕು, ಅದೆಲ್ಲ ಇರುತ್ತೆ. ಬಟ್ ಸುಮಾರು ಕಡಿಮೆ ಜನ ಸಿನಿಮಾ ಮೊದಲು ನನಗೆ, ನಾನು ಹೈಲೈಟ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ನನಗೆ ಯಾವ ಥರ ಸಿನಿಮಾ ಮಾಡಬೇಕು, ನನಗೆ ಎಕ್ಸಾಕ್ಟ್ ಹಾಗೆ ಸಿನಿಮಾ ಮಾಡಬೇಕು, ಸಿನಿಮಾ ಇಸ್ ಮೋರ್ ಇಂಪಾರ್ಟೆಂಟ್ ಎನಿಥಿಂಗ್ ಎಲ್ಸ್ ಅನ್ನೋದಿರುತ್ತಲ್ವ, ಅದು ಹೇಮಂತ್ ರಾವ್ ಅಲ್ಲಿ ಇದೆ. ನಂಗೆ ಅದು ತುಂಬ ಕರೆಕ್ಟ್ ಆಗುತ್ತೆ, ಬಿಕಾಸ್ ಇವನ್ ಐ ಆಮ್ ಲೈಕ್ ದಟ್, ಫಾರ್ ಮೀ ಸಿನಿಮಾ ಇಸ್ ಬಿಗ್ಗರ್ ದ್ಯಾನ್ ಮೈಸೆಲ್ಫ್. ಸೊ ಆಮೇಲೆ ಆ ಥರ ಒಬ್ಬ ಮನಸ್ಸಿ ಇರುವಂಥ ಒಬ್ಬ ಡೈರೆಕ್ಟರ್, ಆಮೇಲೆ ಅವನು ಒಬ್ಬ ಒಳ್ಳೆ ಬರಹಗಾರ ಕೂಡ, ಹ್ಯೂಮನ್ ಇಮೋಷನ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂಥ ಒಬ್ಬ ಡೈರೆಕ್ಟರ್, ಆಲ್ಸೋ ಈಸ್ ಎ ವೆರಿ ಗುಡ್ ಫ್ರೆಂಡ್. ಸೊ ನನಗೆ ಗೊತ್ತು, ನನಗೆ ಅಂದರೆ ಅನ್ಕಂಫರ್ಟ್ ಅಂತೂ ನನಗೆ ಯಾವತ್ತೂ ಆಗಲ್ಲ ಸೆಟ್ಟಲ್ಲಿ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಅಂತ. ಓಕೆ. ಆಮೇಲೆ ಅವ್ರ ಜೊತೆ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಇನ್ನೊಂದು ಖುಷಿನೂ ಸಿಗುತ್ತೆ. ಏನಂತಂದರೆ, ಅವರು ಒಬ್ಬ ಆ್ಯಕ್ಟರ್ ಪರ್ಫಾರ್ಮ್ ಮಾಡಬೇಕಾದ್ರೆ ಅವ್ರ ಚಿಕ್ಕ ಚಿಕ್ಕ ಡೀಟೇಲ್ಸ್ಗಳನ್ನು ಅರ್ಥ ಮಾಡಿಕೊಂಡು, ಆಮೇಲೆ ಒಂದು ಅವ್ರು ಬಿಟ್ಬಿಡ್ತಾರೆ ಆ್ಯಕ್ಟರ್ಸ್ನ ಪರ್ಫಾರ್ಮ್, ನೀವು ಮಾಡಿ ಫಸ್ಟ್, ನಿಮ್ಗೆ ಸೀನ್ ಓದಿದ್ದಿರಲ್ಲ, ನಿಮ್ಗೆ ಏನನ್ಸುತ್ತೆ ಅದನ್ನು ಮಾಡಿ ಅಂತ. ನೀವು ಮಾಡಿದ್ಮೇಲೆ ಅಲ್ಲಿ ಏನು ನೋಡ್ತಾರೆ ಅವರು, ಅದನ್ನು ಇಟ್ಕೊಂಡು ಒಂದು ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಪರ್ಟಿಕ್ಯುಲರಾಗಿ ಪ್ರತಿ ಆ್ಯಕ್ಟ್ರಿಗೂ ಹೇಳ್ತಾ ಬರ್ತಾರೆ. ಸೊ ಅದರಲ್ಲಿ ನಿಮ್ಮ ಒಂದು ನಿಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ದಟ್ ಡೈರೆಕ್ಟರ್ಗೆ ಏನು ಬೇಕೋ ಅದು ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ಅದರಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿಸಿದಾಗ ಇನ್ನೂ ಇಂಪ್ರೂವ್ನೂ ಮಾಡೋ ಒಂದು ಒಂದು ಅವಕಾಶ ಸಿಗುತ್ತಲ್ವ. ಅದು ಎಲ್ಲರ ಜೊತೆ ಸಿಗಲ್ಲ, ಅದು ಕೆಲವೊಂದು ಡೈರೆಕ್ಟ್ರ್ಗಳ ಜೊತೆ ಮಾತ್ರ ಸಿಗೋದು. ಆ್ಯಂಡ್ ಐ ಫಾರ್ ಸಮ್ ರೀಸನ್ ಐ ಟ್ರಸ್ಟ್ ಹಿಮ್ ಕಂಪ್ಲೀಟ್ಲಿ. ಅಂದರೆ ಅವ್ನು ಸಿನಿಮಾ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋದು ಗ್ಯಾರಂಟಿ ನನಗೆ. ಅದು ಎಲ್ರಿಗೂ ಇಷ್ಟ ಆಗುತ್ತಾ ಇಲ್ವಾ ಅನ್ನೋದು ಬೇರೆ, ಅದು ಬಟ್ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದು ಗ್ಯಾರಂಟಿ. ಸಿನಿಮಾ ಆಗೋ ಸ್ಟಾರ್ಟ್ ಆಗೋ ಮುಂಚೆನೇ ನನಗೆ ಅದಂತೂ ಗ್ಯಾರಂಟಿ ಇರುತ್ತೆ, ಯಾಕಂದರೆ ಅವ್ನು ಮೋಸ ಮಾಡಲ್ಲ ಅವ್ನು ಸಿನಿಮಾಗೆ. ಸೊ ಸಿನಿಮಾಗೆ ನೀವು ಮೋಸ ಮಾಡಿಲ್ಲ ಅಂದರೆ ಸಿನಿಮಾ ಯಾವತ್ತೂ ನೀವು ಮೋಸ ಮಾಡಲ್ಲ. ಸೊ ದ್ಯಾಟ್ ಈಸ್ ದ ಕಾನ್ಫಿಡೆನ್ಸ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ